ನಮಸ್ಕಾರ, ನಮಸ್ತೆ, ಸಲಾಮ್ ಅಲೈಕುಮ್, ಸತ್ ಶ್ರೀ ಅಕಾಲ್, ಜೀಸಸ್ ಸಾಯಿ. ಇವತ್ತು ಇಲ್ಲಿ ವಿಜಯಪುರದಲ್ಲಿ 2023-24 ಕೃಷಿ ಮೇಳ ಇದೆ. 2023-24 ಕೃಷಿ ಮೇಳ ಇದೆ. ಇದು ಎವ್ರಿ ಇಯರ್ ಆಗುತ್ತೆ ಜನವರಿಯಲ್ಲಿ. ಈಗ ನಾನು ಜನವರಿ 22 ಇವತ್ತು 2024 ನಿಂತಿದ್ದೀನಿ ನಾನು. ಇವತ್ತಿದು ನಿನ್ನೆ ಪ್ರಾರಂಭ ಆಗಿದೆ. ಜನವರಿ 22, 23, 24 ಮೂರು ದಿನ ಇರುತ್ತೆ, ಪ್ರತಿ ವರ್ಷ ಇರುತ್ತೆ. ಇವತ್ತು ನಾವು ಅದನ್ನು ನೋಡೋಕ್ಕೆ ಬಂದಿದ್ದೀವಿ, ಕೃಷಿ ಮೇಳ ಯಾವ ಥರ ಇದೆ ಅಂತ ತಮಗೆ ತೋರಿಸ್ಬೇಕಂತ. ದಯಮಾಡಿ ಒಳಗೆ ಹೋಗೋಣ, ಬನ್ನಿ ಬನ್ನಿ ಒಳಗಡೆ. ನೋಡಿ, ಕೃಷಿ ಮಹಾವಿದ್ಯಾಲಯ ವಿಜಯಪುರ ಆವರಣ, ಕೃಷಿ ಹಾಗೂ ಸಂಬಂಧ ಇಲಾಖೆಗಳು ವಿಜಯಪುರ. ಕೃಷಿ ಮೇಳ 2023-24 ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮ ಅಂತ ಬರೆದಿದ್ದಾರೆ. ಇದು ಗೇಟ್ ಇದೆ, ಮಹಾದ್ವಾರ. ನೋಡಿ, 21, 22, 23 ನೀ ಜನವರಿ 2024 ಅಂತ ಹೇಳಿದ್ದಾರೆ ಇದನ್ನು. ಇವತ್ತು ನಾವು 22 ನಾವು ಇಲ್ಲಿ ಬಂದಿದ್ದೇವೆ, ಇಲ್ಲಿ ತಮ್ಮನ್ನು ತೋರಿಸೋಕ್ಕೆ ಬರ್ತಾ ಇದ್ದೀವಿ, ಬನ್ನಿ ನೋಡಿ. ಇಲ್ಲಿ ಪ್ರತಿಯೊಬ್ಬ ರೈತರು ಇಲ್ಲಿ ಬಂದು ನಾವು ಹೆಸರು ಬರೆಸ್ಬೇಕು. ನೀವು ಎಂಟ್ರಿಗೆ ಅಂದರೆ ನಿಮ್ಮದು ಹಿಂದಿರುಗಡೆ ಫಾಲೋ ಮಾಡ್ತಾರೆ ಅವರು, ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ಫಾಲೋ ಮಾಡ್ತಾರೆ. ನಿಮಗೆ ಎಂದಾದರೂ ಬಂದು ನಿಮ್ಮಲ್ಲಿ ಬೆಳೆ ಏನವ ಅದಕ್ಕೆ ಏನೇನು ಮಾಡೋಕ್ಕೆಲ್ಲ ಮಾಹಿತಿ ಕೊಡ್ತಾರೆ ಇವರು. ಬನ್ನಿ, ಇಲ್ಲೆಲ್ಲ ಸ್ಟಾಫು. ಎಷ್ಟು ಮಂದಿದ್ದೀರಿ ಸ್ಟಾಫು? 20 ಬ್ಯಾಚ್ ಇದೆ ಇದು. ನೋಡಿ ಎಷ್ಟು ಸಿಸ್ಟಮೆಟಿಕ್ ಸ್ಟಾರ್ಟಿಂಗ್. ಅಲ್ಲಿ ಒಂದು ಮಾಹಿತಿ ಕೇಂದ್ರ ಅಂತ, ಅಲ್ಲಿ ಮಾಹಿತಿ ಕೇಂದ್ರ ಏನು ಕೊಡ್ತಾರೆ ಇಲ್ಲಿ? ತಮ್ಮ ಆರೋಗ್ಯದ ಬಗ್ಗೆ. ಅಚ್ಚಾ, ಅಲ್ಲಿ ಒಂದು ಮಾಹಿತಿ ಕೇಂದ್ರ ಅಂತ ರೈತರ ಆರೋಗ್ಯದ್ದು ಇದು ಮಾಡಿದರೆ. ಇದೇನದಲ್ಲ, 20 ಸ್ಟಾಫ್ ಇದೆ ಇದು. ಇಲ್ಲಿ ಹೆಸರು ಬರೆಸ್ಬೇಕು ಇಲ್ಲಿ, ಪ್ರತಿಯೊಬ್ಬ ರೈತರು. ಮುಂದೆ ಅದು ಉಪಯೋಗ ಆಗುತ್ತೆ, ಇಲ್ಲಿ ಬಂದರೆ ಬರೆಸ್ರಿ. ಇನ್ನು ನಾಳೆ ಒಂದಿನ ಅದು 24 ಬಂದು ಒಂದು ಬರೆಸಿ ಬರೆದ್ರಿ ಅಮ್ಮ ಆಯ್ತು ಕನ್ನೂರು ಅಂತ. ಓಕೆ, ಥ್ಯಾಂಕ್ ಯು. ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ನಡೆಯುವಂತಹ ಕೃಷಿ ಮೇಳ ಪ್ರತಿ ವರ್ಷ ನಡೆದು ಪ್ರತಿ ವರ್ಷ. ಬಟ್ ಈ ವರ್ಷ 23-24 ವಿಶೇಷತೆ ಏನಂದರೆ, ಹೆಚ್ಚಾನೆಚ್ಚು ನೈಸರ್ಗಿಕ ಕೃಷಿಯ ಬಗ್ಗೆ ಒತ್ತು ಕೊಟ್ಟಿದೆ ಗೌರ್ಮೆಂಟು. ನೋಡಿ, ಎಲ್ಲ ಪ್ರತಿಯೊಂದು ನೀರಾವರಿ ಬಗ್ಗೆ, ಗೊಬ್ಬರಗಳು, ಸಾವಯವ ಗೊಬ್ಬರ ಬಗ್ಗೆ, ಯಂತ್ರೋಪಕರಣಗಳ ಬಗ್ಗೆ ಬಹಳ ಒತ್ತು ಕೊಟ್ಟಿದೆ. ನೋಡುವಂಥದ್ದಿದೆ, ಎಲ್ಲ ಅನುಭವ ರೈತರ ಅನುಭವ ಇರುವಂಥದ್ದಿದೆ. ಮೂರು ದಿನ ಜನವರಿ 22, 23, 24 ಇದು ಇಟ್ಟಿದ್ದಾರೆ. ಮತ್ತು ಬೇರೆ ಮುಂದಿನ ವರ್ಷ ಬೇರೆ ಡೇಟ್ ಚೇಂಜ್ ಆಗ, ಬಟ್ ಜನವರಿ ತಿಂಗಳಲ್ಲಿ ಕಂಪಲ್ಸರಿ ಇಡ್ತಾರೆ. ನೋಡಿ, ಒಂದು 300 ಹೆಚ್ಚಿಗೆ ಮಳಿಗೆಗಳಿವೆ ಇಲ್ಲಿ, ನೋಡ್ಬೋದು ತಾವು. ಅದ್ಭುತ, ಎಂಥ ಒಂದು ಇದು ಮಾಡಿದ್ದಾರೆ ಅಂದರೆ, ಹ್ಯಾಟ್ಸ್ ಆಫ್ ಟು ಅಗ್ರಿಕಲ್ಚರ್ ಯೂನಿವರ್ಸಿಟಿ ವಿಜಯಪುರ. ವೇದಾಂತ ಗ್ರೋ ಸೈನ್ಸ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್, ಪುಣೆ, ಮಹಾರಾಷ್ಟ್ರ ಇದೆ. ತಮ್ಮ ಹೆಸರು ಹೇಳಿ ಸರ್, ಕೈ ಹಿಡಿದು ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಶಾಂತಿನಾಥ್ ಮೋಳೆ ಸರ್. ಮೋಳೆ ಯಾವ ಊರು ರೀ? ನಮ್ಮ ಜಯಸಿಂಗ್ಪುರ್, ಕೊಲ್ಲಾಪುರ. ಜಯಸಿಂಗ್ಪುರ್ ಕೊಲ್ಲಾಪುರ. ಇದು ಇಲ್ಲಿ ಬಿಜಾಪುರ್ಕದನು ಪೂನಾಕ್ ಅದನು? ಪೂನಾ ಮೇನ್ ಹೆಡ್ ಆಫೀಸ್ ಸರ್. ಹೆಡ್ ಆಫೀಸ್. ಇಲ್ಲಿ ಬಿಜಾಪುರ್ ಶಾಪ್ ಅದ ರೀ? ಬಿಜಾಪುರ್ ಶಾಪ್ ಇದಾವೆ, ಡೆಲಿವರಿ ಅದಾರ ಸರ್. ಅಲ್ಲಿ ಬಿಜಾಪುರ್ ಡೆಲಿವರಿ ಅದ ರೀ? ಬಿಜಾಪುರ್ ಡೆಲಿವರಿ ಅದ. ಎಲ್ಲಿದೆ ರೀ ನಿಮ್ಮದು?
ಇಲ್ಲ ಡಿ ಎಸ್ ಕೆ ಅಂತ ಇದ್ದಾರೆ. ಡಿ ಎಸ್ ಕೆ ಬಿಜಾಪುರದಾಗ ನಿಮ್ದು ಇದೆ? ಬಿಜಾಪುರ ಆಲ್ ಡಿಸ್ಟಿಕ್ ಮಧ್ಯೆ ಎಲ್ಲ ಡಿಸ್ಟಿಕ್ದಾಗ ನಮ್ದು ಐತ್ರಿ, ಕೋಲಾರ ಸರೌಂಡಿಂಗ್. ನಿಮ್ಮ ಕಂಪ್ನಿದಿಂದ ಏನೇನು ಪ್ರಾಡಕ್ಟ್ ಅವ್ರಿ? ನಮ್ಮ ಮೇಜರ್ ಕಂಪ್ನಿ ಸಿಲಿಕಾನ್ ಮ್ಯಾನುಫ್ಯಾಕ್ಚರ್ ಕಂಟೆಂಟ್ಸ್ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದೆ. ನಮ್ದು ಆಲ್ಮೋಸ್ಟ್ ಆಲ್ಮೋಸ್ಟ್ ಆಲ್ ಕ್ರಾಪ್ಸ್ಗೆ ಎಲ್ಲ ಬೆಳಿಗ್ಗೆ ಸಿಲಿಕಾನ್ ಅಥವಾ ನ್ಯೂಟ್ರಿಯೆಂಟ್ ಅವರೆಲ್ಲ ಕೊಡ್ತಾವೆ ಎಲ್ಲರಿಗೆ ರೈತ. ಈಗ ಇದ್ರೊಳಗೆ ಗೊಬ್ಬರ ಎಲ್ಲ ವಾಟರ್ ಸೊಲ್ಯೂಬಲ್ ಎಲ್ಲ ಅದಾವನ್ರಿ? ವಾಟರ್ ಸೊಲ್ಯೂಬಲ್ ಪನ್ ಇದಾವ್ರಿ, ಮತ್ತೆ ಆರ್ಗಾನಿಕ್ ಫರ್ಟಿಲೈಸರ್ ಸಾಯಿಲ್ ಅಪ್ಲಿಕೇಶನ್ ಪನ್ ಇದಾವ್. ಸಾಯಿಲ್ ಅಪ್ಲಿಕೇಶನ್ ಅದಾವ? ಓಕೆ ಓಕೆ. ಡ್ರಿಪ್ ಅಪ್ಲಿಕೇಶನ್ ಪನ್ ಇದಾವ್. ಈಗ ರೈತರು ನಿಮ್ಮಲ್ಲಿ ಎಕ್ಸಾಕ್ಟ್ಲಿ ಬರ್ಬೇಕಂದ್ರೆ ಎಲ್ಲಿ ಬರ್ಬೇಕ್ರಿ ತಮ್ಮನ್ನ? ಈಗ ಬಿಜಾಪುರಿಗೆ ಎಕ್ಸಿಬಿಷನ್ ಅದ ಆಯ್ತು, ಬಿಜಾಪುರಿಗೆ ಎಲ್ಲಿ ಬರ್ಬೇಕು ತಮ್ಮನ್ನ ಭೇಟಿ ಆಗ್ಬೇಕು? ಬಿಜಾಪುರ್ಗೆ ನಮ್ಗೆ ಭೇಟಿ ಆಗೋದ್ರೆ ನಮ್ಮ ಡೀಲರ್ ಇದಾರೆ ಸರೌಂಡಿಂಗ್ದಾಗ. ಅವ್ರ ಹಂಗಲ್ಲ, ಕಾಂಟ್ಯಾಕ್ಟ್ ಬೇಕಲ್ಲ, ಎಲ್ಲಿ ಯಾವ ಆಫೀಸ್ಗೆ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೇಕು? ಕಾಂಟ್ಯಾಕ್ಟ್ ಎಲ್ಲ ನಮ್ಮ ಪುನಃ ಹೆಡ್ ಆಫೀಸ್ಗೆ ಐತ್ರಿ. ಆಲ್ಮೋಸ್ಟ್ ಬಿಜಾಪುರದಾಗ ಬೇಕಾಗಿತ್ತಂದ್ರೆ ನಮ್ದು ಡಿ ಎಸ್ ಕೆ ಅಥವಾ ಫರ್ಟಿಲೈಸರ್ ಒಬ್ಬರು ಇದ್ದಾರೆ, ಕೋಲಾರ ಕಾ ಸೋನಾದಾಗ ಇದ್ದಾರೆ. ಒಂದು ವಿಸಿಟಿಂಗ್ ಕಾರ್ಡ್ ಕೊಡ್ರಿ. ವರ್ಧಮಾನ ಅವರು ಫರ್ಟಿಲೈಸರ್ ಕಂಬೋಗಿ ಅಂತ ಇದ್ದಾರೆ. ಆಲ್ಮೋಸ್ಟ್ ಸರೌಂಡಿಂಗ್ದಾಗ ಅವ್ರು ಡೀಲರ್ ಓಪನ್ ಮಾಡ್ಯಾವು. ಥ್ಯಾಂಕ್ ಯು. ಸರ್, ನಮ್ಮ ಹೆಸರು ಶಿವನ್ಗೌಡ ಬಿರಾದರ್ ಅಂತ ಹೇಳ್ರಿ. ಇಲ್ಲೇ ಬಿಜಾಪುರ. ಬಿಜಾಪುರ್ ರೀ. ಇದು ಯಾವ ಕಂಪ್ನಿ ಸರ್? ಇದು ಜೈ ಕಿಸಾನ್ ಕಂಪ್ನಿ ರೀ. ಜೈ ಕಿಸಾನ್ ಕಂಪ್ನಿ. ಹಾಂ, ಎಲ್ಲ ಪ್ರಾಡಕ್ಟ್ ಕೊಡ್ತಾರೆ. ವಾಟರ್ ಸಲೇಬಲ್ ಅದಾವ ರೀ, ಲಿಕ್ವಿಡ್ ಪರ್ಮಿಷನ್ ಅದಾವ ರೀ, 50 ಕೆಜಿ ಬ್ಯಾಗ್ ಅದಾವ. ಆರ್ಗ್ಯಾನಿಕ್ ಅದಾವ ರೀ, ರಾಸಾಯನಿಕ ಅದಾವ. ರಾಸಾಯನಿಕ ಎರಡೂ ಅದಾವ ರೀ. ಆರ್ಗ್ಯಾನಿಕ್ ಒಳಗೆ ಇಲ್ಲಿ ಮಂಗಳ ಇದು ಭೂಮಿತ್ರ ಐತೆ ನೋಡ್ರಿ, ಜೈ ಕಿಸಾನ್. ಜೈ ಕಿಸಾನ್ ಭೂಮಿತ್ರ ಆರ್ಗ್ಯಾನಿಕ್. ಆರ್ಗ್ಯಾನಿಕ್ ಅಲ್ಲಿ ಕೇಂಫ್ರಿ ವೆಮ್ಯಾಕ್ಸ್ ಅದ, ಅದು ಆರ್ಗ್ಯಾನಿಕ್. ಅದು ಆರ್ಗ್ಯಾನಿಕ್. ಉಳಿದಿದ್ದೆಲ್ಲ ಕೆಮಿಕಲ್. ಕೆಮಿಕಲ್ ಕೆಮಿಕಲ್ ಅಂದ್ರೆ ಪ್ರತಿಯೊಂದು ಗೊಬ್ಬರ ಅಂಗಡಿಗಳು ಸಿಗ್ತಾವ. ಪ್ರತಿಯೊಂದು ಗೊಬ್ಬರ ಸಿಗ್ತಾರೆ. ಆಮೇಲೆ ಕಂಪ್ನಿಯು ನಮ್ಮದೇ ಆದಂತ ಇದು ಜಂಕ್ಷನ್ ಅದಾವ. ಓಕೆ ಓಕೆ, ಅಲ್ಲಿ ತಗೋಬಹುದು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡ್ರಿ, ಇದು ಆರ್ಗ್ಯಾನಿಕ್ ಅಮೃತ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂತ ಹೇಳಿ ಇದನ್ನ ಇವತ್ತು ರೈತ ಇದ್ರೊಳಗೆ ಹಾಕಿದ್ದಾರೆ. ನಿಮ್ಮ ಹೆಸರು ಹೇಳ್ರಿ ಸರ್? ಸರ್, ನಮ್ಮ ಹೆಸರು ಬಂದ್ಬಿಟ್ಟು ಸರ್ ಸುನಿಲ್ ಅಂತೇಳಿ ಸರ್. ಪೂರ ಹೆಸರು ಹೇಳಿ? ಸುನಿಲ್ ಶ್ರೀಮಂತ ನೌಟಾಕ್ ಅಂತೇಳಿ ಸರ್. ನಮ್ಮದು ಕಂಪ್ನಿ ಸರ್, ನಮ್ಮದು ಕಂಪ್ನಿ ಬಂದ್ಬಿಟ್ಟು ಸರ್ ಚಿತ್ರದುರ್ಗ ಡಿಸ್ಟ್ರಿಕ್ಟ್, ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಸರ್. ಹಾಂ, ಹೊಳಲ್ಕೆರೆ ತಾಲೂಕು ಮಲ್ಲನಹಳ್ಳಿ ಸರ್. ಅಲ್ಲಿ ಸರ್ ಎಲ್ಲ ಆರ್ಗ್ಯಾನಿಕ್? ಆರ್ಗ್ಯಾನಿಕ್ ಸರ್, ಪ್ಯೂರ್ ಆರ್ಗ್ಯಾನಿಕ್ ಸರ್. ಎಲ್ಲ ಆರ್ಗ್ಯಾನಿಕ್ ತೆಗಿತೀವಿ. ಪ್ಯೂರ್ ಆರ್ಗ್ಯಾನಿಕ್. ಹಾಂ ಸರ್. ಏನೇನು ತೆಗಿತೀರಿ ಆರ್ಗ್ಯಾನಿಕ್ದೊಳಗೆ? ತುಂಬ ಇಂಪಾರ್ಟೆಂಟ್ ಇದ್ದಿದ್ದು ಕೆಲವೊಂದು ಹೇಳಿ ರೈತರಿಗೆ. ನೀವು ರೈತರಿ ಸರ್? ಆನಿಯನ್ ಸ್ಪೆಷಲ್ ಅಂತ ಬರ್ತದೆ ಸರ್. ಹಾಂ, ಉಳ್ಳಿಗಡ್ಡಿ ಸರ್. ಹಾಂ ಸರ್, ಇದು ಬಂದ್ಬಿಟ್ಟು ಸರ್ ನೋಡ್ರಿ, ಇದು ಆನಿಯನ್ ಸ್ಪೆಷಲ್ ಸಾಯಿಲ್ ರಿಸರ್ಚ್. ಅಲ್ಲಿ ಹೇಳ್ರಿ, ಅಲ್ಲಿ ರೈತರಿಗೆ ಹೇಳಕತ್ತೀರಿ ನನಗಲ್ಲ. ಇದು ಆನಿಯನ್ ಸ್ಪೆಷಲ್ ಸರ್. ಇದು ಬಂದ್ಬಿಟ್ಟು ಸರ್ ನಮ್ದು ಆಕಾಶದ ಗೊಬ್ಬರ ಬರ್ತದೆ ಸರ್. ಇದು ಗೊಬ್ಬರ ಹಾಕೋದ್ ಏನಾಗತ್ತಪ್ಪ ಅಂತಂದ್ರ ಗಡ್ಡೆಗಳಿ ರೋಗ ಮತ್ತು ಇದು ಮಜ್ಜಿಗೆ ರೋಗ ಗಂಟು ರೋಗ ಬರಂಗಿಲ್ರಿ. ಇದಕ್ಕೇನಪ್ಪ ಅಂತಂದ್ರೆ ಇದು ಹಾಕೋದ್ರಿಂದ ಗಾಡಿ ಶೈನಿಂಗ್ ಬರ್ತೈತ್ರಿ, ಮತ್ತು ಮಾರ್ಕೆಟಲ್ಲಿ ಒಂದು ಶೈನಿಂಗ್ ಗಾಡಿ ಹೊಳಿತಪ್ಪ ಅಂತಂದ್ರೆ ಇದು ಆರೋಗ್ಯಕ್ಕೂ ಒಳ್ಳೆ ಸರ್. ಈ ಕೆಮಿಕಲ್ ಬಳಸೋದ್ರಿಂದ ನಮ್ಗೇನಾಗತ್ತಪ್ಪ ಅಂದ್ರೆ ಗಡ್ಡಿ ಸರಿಯಾದ ಇದರಿಂದ ನೀರಿನ ಅಂಶ ಜಾಸ್ತಿ ಇರ್ತೈತೆ ಸರ್. ಅದ್ರಾಗ ಕಾಕ ಅಂತಾರಲ್ಲ ಸರ್, ಕಾಕನು ಜಾಸ್ತಿ ಇರ್ತೈತ್ರಿ. ಹಿಂಗಾಗಿ ಇದು ನೀವು 8 ತಿಂಗಳು ಇಡ್ಬೋದು ಸರ್ ನಮ್ಮ ಗಡ್ಡೆ. ಮೂರು ತಿಂಗಳು ಗಡ್ಡಿ ಬಿಸಿಲಾಗೋದ್ರು ಕೆಡಂಗಿಲ್ಲ ಸರ್. ಈ ಒಂದು ಸಾರಿ ಹಿಂಗೆ ಒಗದ್ರೆ ಚೆಂಡ ಪುಡ್ದಂಗೆ ಕುಡಿತೈತೆ ಸರ್ ನಮ್ಮ ಗಡ್ಡೆ. ಹೌದಾ ನೋಡ್ರಿ, ರೈತ ಬಾಂಧವ್ರಿ ಇವ್ರು ಹೇಳ್ತಾ ಇರೋದು ಏನಂದ್ರೆ ಆರ್ಗ್ಯಾನಿಕ್ ಹಾಕೋದ್ರೆ 8 ತಿಂಗಳು ನಿಮ್ಮ ಉಳ್ಳಾಗಡ್ಡಿ ಕೆಡುವಲ್ಲ ಅಂತ ಹೇಳ್ತಾರೆ ಅವರು. ಇದು ಅಮೃತ ಆರ್ಗ್ಯಾನಿಕ್, ನೀವು ಒಮ್ಮೆ ಬಳಸಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನಾವು ಹೇಳೋದು ಇಲ್ಲಿ ಹಾಕಿದ್ದಾರೆ ಕೃಷಿ ಮೇಳದಾಗ ಅಂತ ತಿಳ್ಕೊಂಡು ನಾವು ಮಾಡೋಕ್ಕೆ ಬಂದಿದ್ದೀವಿ. ನೀವು ಹಾಕಿ ನೋಡಿ, ಇವ್ರದ್ದು ಪ್ರಾಡಕ್ಟ್ಸ್ಗಳನ್ನು ನೀವು ಯೂಸ್ ಮಾಡಿ ನೋಡಿರಿ. ಒಮ್ಮೆ ಯಾವುದೇ ಯೂಸ್ ಮಾಡಿರಿ, 1 ಎಕರೆ ಯೂಸ್ ಮಾಡಿ ನೋಡಿರಿ, ಅದ್ರ ರಿಸಲ್ಟ್ ನೋಡಿರಿ. ಅಲ್ಲಿ ನೀವೇ ಯೂಸ್ ಮಾಡ್ತೀರಿ ಅದನ್ನು. ಒಟ್ಟು ಆರ್ಗ್ಯಾನಿಕ್ ಯೂಸ್ ಮಾಡಿರಿ ಪ್ಲೀಸ್, ದಯಮಾಡಿ ಆರ್ಗ್ಯಾನಿಕ್. ಕೆಮಿಕಲ್ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ. 10-20% ಯೂಸ್ ಮಾಡ್ಬೋದು, 100% ಆರ್ಗ್ಯಾನಿಕ್ ಇದು ಕೆಮಿಕಲ್ ಯೂಸ್ ಮಾಡಲೇಬೇಡ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ ನಾನು. ಕೆಮಿಕಲ್ ಯೂಸ್ ಮಾಡಿ ಸರ್ ಆರೋಗ್ಯಕ್ಕೂ ಹಾನಿಕರ ಸರ್, ಅದರಿಂದ ಏನಪ್ಪ ಅಂದ್ರೆ ಕ್ಯಾನ್ಸರ್ ಬರ್ತೈತಿ. ಹೌದು ಸರ್. ತಮ್ಮ ಹೆಸರು ಹೇಳ್ರಿ, ತಮ್ಮ ಕಂಪ್ನಿ ಹೆಸರು ಹೇಳ್ರಿ. ಸರ್ ನಮಸ್ಕಾರ ರೀ, ಚಂದ್ರಕಾಂತ್ ಬಿರಾದರ್ ಅಂತ ಹೇಳ್ರಿ, ಎವರ್ ಗ್ರೀನ್ ಅಗ್ರಿಬಯೋಟೆಕ್ ವಿಜಯಪುರ್ ಸರ್. ಹಾಂ, ನಾವು ಬಯೋ ಫರ್ಟಿಲೈಸರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಸರ್. ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ? ಇಲ್ಲಿ ಆಶ್ರಮ ರೋಡಿಗೆ ಅಸ್ತೋಸ್ ನಗರ ಅಂತ ಬರ್ತದೆ ಸರ್. ಆಶ್ರಮ ರೋಡ್ ಬಿಜಾಪುರದೊಳಗೆ ಮಾಡ್ತೀವಿ. ಹಾಂ ಸರ್. ಹಾಂ, ಏನೇನು ಮೇನ್ ಪ್ರೊಡಕ್ಷನ್ ಮಾಡ್ತೀರಿ ನೀವು? ಮೇನ್ ಪ್ರೊಡಕ್ಷನ್ ಬಂದ್ಬಿಟ್ಟು ಸರ್ ಈಗ ಅದು ಎಲ್ಲ ಪ್ರೊಡಕ್ಷನ್ ಮಾಡೋದು ಸಾವಯವ ಆರ್ಗ್ಯಾನಿಕ್. ಹಾಂ, ಆರ್ಗ್ಯಾನಿಕ್ ಒಳಗೆ ಬರ್ತದೆ. ಏನೇನು ಪ್ರೊಡಕ್ಷನ್ ಮಾಡ್ತೀರಿ ಹೇಳ್ರಿ ಮೇನ್? ಇದು ಅಜೋಸ್ಫಿಲಮ್ ಸರ್. ಹಾಂ, ಅಜಿಟೋಬ್ಯಾಕ್ಟ್ರ್, ಅಸಿಟೋಬ್ಯಾಕ್ಟ್ರ್, ಪಿ ಎಸ್ ಬಿ, ಕೆ ಎಮ್ ಬಿ, ಆಮೇಲೆ ಸುಡಮನಸ್ ಫ್ಲೋರಸನ್ಸ್, ಬ್ಯಾಸಿಲಸ್ ಸರ್. ಇವು ಏನದಲ್ರಿ, ಎಲ್ಲ ಬೆಳೆಗೆ ಮುಖ್ಯವಾಗಿ ಬೇಕಾಗಿದ್ದು ಏನದಲ್ಲ, ಎನ್ ಪಿ ಕೆ ಸರ್. ಎನ್ ಪಿ ಕೆ ಕನ್ಸೋಟ್ ಏನು ಮಾಡ್ತೀವಿ ನಾವು, ಜೈವಿಕ ರೂಪದಲ್ಲಿ ತಯಾರು ಮಾಡ್ತೀವಿ ಸರ್. ಜೈವಿಕ ರೂಪದಲ್ಲಿ ತಯಾರು ಮಾಡಿ ಏನದಲ್ಲ, ಅದನ್ನು ಪ್ಯಾಕಿಂಗ್ ಮಾಡಿಸಿ ಏನದಲ್ಲ, ನಾವು ರೈತರಿಗೆ ಏನದಲ್ಲ ಮಾರಾಟ ಮಾಡ್ತಾಯಿದ್ದೀವಿ. ಅದರಂತೆ ಏನದಲ್ರಿ, ಈಗ
ದ್ರಾಕ್ಷಿ ಆಗಲಿ ದಾಳಿಂಬೆ ಆಗಲಿ ಅದ್ರ ಮೇಲೆ ಕ್ಯಾರ್ ರೋಗ ಅಂತ ಬರ್ತದೆ, ಆ ಕ್ಯಾರ್ ರೋಗಿನ ಮೇಲೆ ನಾವು ಫೋಕಸ್ ಮಾಡ್ತಿರ್ತೀವಿ. ಆಮೇಲೆ ಏನಂದ್ರೆ ಈಗ ಬುರಿ ಬರ್ತಾರೆ ದ್ರಾಕ್ಷಿ ಮೇಲೆ, ಬುರಿ ಡಾವಣಿ ಆಮೇಲೆ ಕೊಳೆ ರೋಗ ಬರ್ತದಲ್ಲ ಅದ್ರ ಮೇಲೆ ನಾವು ಫೋಕಸ್ ಮಾಡ್ತಿರ್ತೀವಿ. ಆಮೇಲೆ ಏನಂದ್ರೆ ಕೆಳಗೆ ರೂಟ್ ಅಂತ ಬರ್ತಾರೆ, ರೂಟ್ ನಿಮೋಟೋಡ್ಸ್ ಬೇರ್ ಗಂಟು ಆಗ್ತಿರ್ತಾವೆ ಸರ್, ಆ ಬೇರ್ ಗಂಟು ಆಗೋದ್ರ ಮೇಲೆ ಅದನ್ನು ಸರ್ಚ್ ಸುಡ್ ಪ್ರಾಡಕ್ಟ್ ಏನದಲ್ಲ ನಮ್ಮ ಕಂಪ್ನಿ ವತಿಯಿಂದ ಏನಂತ ತಯಾರು ಮಾಡಿ ಕೊಡ್ತಾ ಇದ್ದೀವಿ. ಆಮೇಲೆ ವೈಟ್ ರೂಟ್ ಡೆವಲಪ್ಮೆಂಟ್ ಆಗ್ಬೇಕಲ್ಲ ಸರ್, ಈಗ ಯಾವುದೇ ಬೆಳಿತವರಿ ಬೇರ್ ಗಂಟಾಗಿದ್ದು ಅಥವಾ ರೂಟ್ ಸ್ಟಾಪ್ ಆಗಿದ್ದು ಅಂತಂದ್ರೆ ಅದಕ್ಕೆ ನಾವು ವೈಟ್ ರೂಟ್ ಡೆವಲಪ್ಮೆಂಟ್ ಸಲುವಾಗಿ ಅದನ್ನು ಸರ್ಚ್ ಪ್ರಾಡಕ್ಟ್ ಏನದಲ್ಲ ನಮ್ಮ ಕಂಪ್ನಿ ಏನಾದ್ರೆ ತಯಾರು ಮಾಡಿ ಏನದಲ್ಲ ನಾವು ಮಾರ್ಕೆಟಿಗೆ ಕೊಟ್ಟು. ಈಗ ರೈತರಿಗೆ ಈಗ ಕೆಲವೊಬ್ರು ಭಾಳ ಮಂದಿ ಈಗ ಆರ್ಗ್ಯಾನಿಕ್ ಸಾವಯವ ಕಡೆ ಒಳಗೆ ತೋರಿಸ್ತಾ ಇದ್ದಾರೆ. ಹೌದೌದು ಸರ್. ಈಗ ಇದನ್ನು ಗೆಟ್ ಮಾಡ್ಕೋಬೇಕಾದ್ರೆ ಎಲ್ಲಿ ಬರ್ಬೇಕು ಅವರು? ಬಿಜಾಪುರದೊಳಗೆ ಇಲ್ಲಿ ಬಿಜಾಪುರೊಳಗೆ ಬೆಳಂಕರ್ ಕಲ್ಯಾಣ ಮಂಟಪ ಗೇಟಿನ ಬಾಜು ಸರ್, ಸುಕುನ್ ಗೇಟ್ ಹತ್ರ ರೀ, ರಿಂಗ್ ರೋಡಿಗೆ ಆ ಸುಕುನ್ ಗೇಟ್ ಬಾಜುನ ಏನಾದ್ರೆ ನಮ್ದು ಆಫೀಸ್ ಐತೆ ಸರ್. ಎವರ್ಗಿನ ಆಗಿರ್ಬೋದು ನಿಮ್ಮ ನಂಬರ್ ಹೇಳ್ರಿ, ಮೇನ್ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಟ್ಟಿನಿ. ನಮ್ಮ ನಂಬರ್ ಬಂದ್ಬಿಟ್ಟು ಸರ್ 9449170346. ಎಕ್ಸಾಕ್ಟ್ಲಿ ಅಲ್ಲಿ ಯಾವ ರೋಡಿಗೆ ಬರ್ಬೇಕಂತ ಸರ್? ಎಕ್ಸಾಕ್ಟ್ ಏನದಲ್ಲ ಎಂ ಬಿ ಪಡ್ಲಿ ಸರ್ಕಲ್ ರೀ, ಸರ್ಕಲ್ ಇಂದ ಇಟಿ ಪೆಟ್ರೋಲ್ ಕಟ್ಟೆ ಒಂದು ರೋಡ್ ಹೋಗ್ತದೆ ಸರ್. ಆ ರೋಡ್ ಹೋಗೋದ್ ರೋಡ್ ಮಾಡಿ ಹೊಸ ರೋಡ್ ಅದಲ್ರಿ, ಅಲ್ಲಿ ಮುಂದೆ ಹೋದ ನಂತರ ಸುಕುನ್ ಗೇಟ್, ಸುಕುನ್ ಗೇಟ್ ದಾಟನ ಬಳಂಕರ್ ಫಂಕ್ಷನ್ ಹಾಲ್ ಅದ್ರಿ, ಆ ಫಂಕ್ಷನ್ ಹಾಲ್ ಗೇಟಿನ ಬಾಜುನೇ ನಮ್ದು ಆಫೀಸ್. ನಿಮ್ದು ಆಫೀಸ್ ನೋಡ್ರಿ ರೈತ ಬಾಂಧವ್ರಿ, ಎಲ್ಲ ಅಡ್ರೆಸ್ ಹೇಳಿದ್ರು ಅವರು. ನಾನು ಆದಷ್ಟು ನನ್ನ ಯೂಟ್ಯೂಬ್ನೊಳಗೆ ಒಂದು 100-120 ಬರೀ ಆರ್ಗ್ಯಾನಿಕ್ ಕೃಷಿಕರು ಅದಾರೆ. ಹಾಂ, ನಾ ಆರ್ಗ್ಯಾನಿಕ್ ಹೆಚ್ಚು ಮಾಡ್ಬೋದು, ಒಂದು 10-20% ನಾ ಬೇಡ ಅನ್ನೋದಿಲ್ಲ, ಆದರೆ 100-100 ಯಾರು ರಾಸಾಯನಿಕ ಯೂಸ್ ಮಾಡ್ತಾರೋ ಅವ್ರು ನಾ ಮಾಡೋದಿಲ್ಲ ಅಂತ ನಾ ಶಪಥ ಮಾಡಿದ್ದೀನಿ. ನಾನು ಓನ್ಲಿ ಆರ್ಗ್ಯಾನಿಕ್ ಒಂದು 75-80% ರೀ ನೀವು ಆರ್ಗ್ಯಾನಿಕ್ ಕೃಷಿ ಮಾಡಲೇಬೇಕು ಅಂದರೆ ಇವತ್ತು ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬದುಕ್ತಾರೆ, ಇಲ್ಲ ಬದುಕೋದಿಲ್ಲ, ಎಲ್ಲನೂ ರಾಸಾಯನಿಕ ತಿಂದು ತಿಂದು ಕ್ಯಾನ್ಸರ್ ಆಗ್ತವೆ 18-20 ವರ್ಷದ ಮಕ್ಕಳಿಗೆ. ಅದನ್ನು ನೀವು ವಿಚಾರ ಮಾಡ್ಬೋದು. ಹಾಂ, ನಮಸ್ಕಾರ, ಧನ್ಯವಾದಗಳು ಸರ್, ನಾವು ಹೇಳಿದ್ದೀವಿ. ಓಕೆ, ಥ್ಯಾಂಕ್ ಯು ಸರ್. ಇದು ಹೇಳಿ, ನಿಮ್ಮ ಹೆಸರು ಹೇಳಿರಿ ಸರ್ ಪೂರ್ತಿ. ಸರ್, ನನ್ನ ಹೆಸರು ದೇವರಾಜ್ ಪಾಟೀಲ್ ಅಂತ. ಎಲ್ಲಿರಿ, ಯಾವ ಊರು? ಸರ್, ನಮ್ಮದು ಬಿಜಾಪುರ ರೀ. ಬಿಜಾಪುರ ನಮ್ಮದು ಕರ್ನಾಟಕ ಬಯೋ ಫರ್ಟಿಲೈಸರ್ ಅಂತೇಳಿ ಬರ್ತದೆ ಸರ್. ನೋಡಿರಿ, ರೈತ ಬಂದವ್ರಿ, ಕರ್ನಾಟಕ ಬಯೋ ಫರ್ಟಿಲೈಸರ್ ಸಿಂದಗಿ ರಸ್ತೆ ಬಿಜಾಪುರ, ಇದು ಇಲ್ಲೇ ಬಿಜಾಪುರದಾಗ ಸಿಂದಗಿ ರೋಡಿಗೆ ಇದೆ ನಿಮ್ಮ ಆಫೀಸ್. ಹೌದು, ಸಿಂದಗಿ ರೋಡಿಗೆ ಸರ್. ಹಾಂ, ಏನೇನು ಪ್ರಾಡಕ್ಟ್ ಮಾಡ್ತೀರಿ ಸರ್ ತಾವು? ಸರ್, ನಮ್ಮ ಬಯೋ ಫರ್ಟಿಲೈಸರಲ್ಲಿ ರೀ, ನಮ್ಮದು ರೈತರ ಕನಸು ಏನಂದ್ರೆ ಎಲ್ಲರೂ ಸಾವಯವ ಕೃಷಿಯೊಳಗೆ ಸಾಧನೆ ಮಾಡಬೇಕು ಅಂತ ನಮ್ಮ ರೈತರು. ಆ ಯಾರೇ ಒಬ್ಬ ರೈತ ಸಾಧನೆ ಮಾಡ್ಯಾನ ಕೃಷಿಯೊಳಗೆ ಅಂತಂದ್ರೆ ಅವರು ಸಾವಯವ ಕೃಷಿಯೊಳಗೇನೆ ಸಾಧನೆ ಮಾಡಿರ್ತಾರೆ. ಹೀಗಾಗಿ ಆ ರೈತರಿಗೆ ನಾವು ಬೆನ್ನೆಲುಬಾಗಿ ಸಪೋರ್ಟಾಗಿ ನಿಲ್ತೀವಿ ಸರ್. ಅವ್ರಿಗೆ ಯಾವ್ಯಾವ ಪ್ರಾಡಕ್ಟ್ ಬೇಕು ಅವೆಲ್ಲ ಪ್ರಾಡಕ್ಟ್ಗಳು ನಮ್ಮ ಕಂಪ್ನಿಯಿಂದ ಉತ್ಕೃಷ್ಟ ದರ್ಜೆಯೊಳಗೆ ಅವ್ರಿಗೆಲ್ಲ ನಾವು ಕೊಡ್ತೇವೆ, ಪ್ರೊವೈಡ್ ಮಾಡ್ತೀವಿ, ಕೊಡ್ತೇವೆ. ಈಗ ಇನ್ನೊಂದೇನಪ್ಪ ಅಂದ್ರೆ, ಈಗ ನೈಸರ್ಗಿಕ ಕೃಷಿಗೆ ಬರೋರು ಈಗ ಕೆಮಿಕಲ್ದೇನಿದೆ, ರಾಸಾಯನಿಕ ಏನಿದೆ, ಭಯಂಕರ ಕಾಸ್ಟ್ಲಿ ಅದಾವ್ರಿ. ನಿಮ್ಮ ಅದೇ ಥರ ಕಾಸ್ಟ್ಲಿ ಅದಾವು ಆ್ಯಂಡ್ ಬೇರೆಬಲ್ ಅವು ರೈತರು ನೆಲಕು ಅಂತ ಹೋದವು. ಸರ್, ತಮಗೆ ಈಗ ಹೇಳ್ಬೇಕಂದ್ರೆ ಇದೊಂದು ದೊಡ್ಡ ಮಾಫಿಯಾ ರೀ ಈ ಫರ್ಟಿಲೈಸರ್ ಫೀಲ್ಡ್ ಅನ್ನೋದ್ರಿ. ಆ ಮಾಫಿಯಾನ್ನ ತೆಗೆದು ಹಾಕಬೇಕು ಅಂತೇಳಿ ಎಲ್ಲ ಭಾಳ ಜನ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಸ್ವಲ್ಪ ದಿನದಲ್ಲಿ ಅದು ಹೋಗುತ್ತೆ ರೀ. ನಮ್ಮದು ಮೊದಲಿನ ದೇಸಿ ಪದ್ಧತಿ ಏನಿದೆ, ಆ ದೇಸಿ ಪದ್ಧತಿನೇ ನಮ್ಮಲ್ಲಿ ಬರ್ತಾರೆ. ಅದು ಎಷ್ಟು ಕಡಿಮೆ ಖರ್ಚದಲ್ಲಿ ಆಗುತ್ತಂದ್ರೆ ನಮ್ಮ ರೈತರೇ ರೆಡಿ ಮಾಡ್ಕೋಬಹುದು. ಅವ್ರಿಗೆ ಆಗಲ್ಲ ಅಂತನೋ ಇದ್ರೊಳಗೆ ಬಂದಾಗ ನಾವು ಹಿಂದೆ ನಿಂತು ನಮ್ಮ ಅವರು ತಮ್ಮ ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡ್ಕೊಂಡ್ರೆ ಅಂದ್ರೆ ಅವ್ರು ಸಾಕಷ್ಟು ದೊಡ್ಡ ಪ್ರಮಾಣದ ಇಳುವರಿ ತಗೊಳ್ತಾರೆ. ಇದ್ರ ಮಾಲೀಕರು ಯಾರು? ಇದ್ರ ಮಾಲೀಕರು ಡಾಕ್ಟರ್ ರವಿ ಡಿ ಕುಲಕರ್ಣಿ ಅವ್ರಿ. ಎಲ್ಲಿ ಅವರು? ಅವರು ಬಿಜಾಪುರದವ್ರಿ. ಈ ಫೀಲ್ಡ್ ಒಳಗೆ 30 ವರ್ಷ ಸರ್ ಅವ್ರ ಎಕ್ಸ್ಪೀರಿಯನ್ಸ್ ಆಕ್ಷನ್ ಫೀಲ್ಡ್ ಅಲ್ಲಿ ಅವ್ರದ್ದು ಎಕ್ಸ್ಪೀರಿಯನ್ಸ್. ರವಿ ಡಿ ಕುಲಕರ್ಣಿ ಅವ್ರದ್ದೇನ್ರಿ? ಹೌದ್ರಿ, ಗೊತ್ತು ನನಗೆ, ಇಸ್ ವೆರಿ ಕ್ಲೋಸ್ ಟು ಮೀ. ಅವರು ಫ್ಯಾಕ್ಟ್ರಿಯಲ್ಲಿ ಸಿಂದಗಿ ರೋಡಿಗೆ ಇದ್ದಾರೆ. ಅಚ್ಚಾ ಅಚ್ಚಾ, ಅಲ್ಲೇ ಆಫೀಸ್ನು ಅಲ್ಲೇ ಮಾಡಿರಿ? ಹೌದು ಸರ್, ಸಿಂದಗಿ ರೋಡಿ ಅಂಕ್ಲಿಕರ್ ಲೇಔಟ್ ಅಲ್ಲಿ. ಅಂಕ್ಲಿಕರ್ ಲೇಔಟ್ನಲ್ಲಿ ಮಾಡಿರಿ. ಹಾಂ ರೀ, ಓಕೆ ಓಕೆ, ಧನ್ಯವಾದಗಳು ಸರ್ ತಮಗೆ. ಓಕೆ, ಧನ್ಯವಾದಗಳು. ಸನಿ ಹಿಡ್ಕೊಂಡು. ಹಾಂ, ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಅಭಿಲಾಷ್ ಗುತ್ತೇದಾರ್ ಅಂತ ಸರ್. ಯಾವ ಊರು ಸರ್? ನಮ್ಮದು ಗುಲ್ಬರ್ಗ. ಗುಲ್ಬರ್ಗ. ಹಾಂ, ನೀವು ಇದು ಬಯೋ ಏನು ರೀ ಇದು ಹೆಸರು? ಸರ್, ಇದು ASNL ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹುಬ್ಬಳ್ಳಿ ಕಂಪ್ನಿ ಸರ್. ಹುಬ್ಬಳ್ಳಿ ಕಂಪ್ನಿ.
ಇರೋದು ಹೆಡ್ ಆಫೀಸ್ ಹುಬ್ಳಿ ಒಳಗೆ ರೀ? ಹಾಂ ಸರ್, ಹುಬ್ಳಿಯಲ್ಲಿ ಇದೆ ಸರ್. ಹಾಂ, ನಿರಿಜಿನ್ ರೋಡ್ ಬಿಲ್ಡಿಂಗ್ ಸಿಂಧೆ ಸಿಂಧೆ ಕಾಂಪ್ಲೆಕ್ಸ್ ಅಲ್ಲಿ ಇದೆ ಸರ್. ಹಾಂ, ಸಿಂಧೆ ಕಾಂಪ್ಲೆಕ್ಸ್ ಹುಬ್ಳಿ ಒಳಗೆ ರೀ? ಈ ಬಯೋ ಪ್ರಾಡಕ್ಟ್ ಅಂದ್ರೆ ಇದು ಸಾವಯವ ಆರ್ಗ್ಯಾನಿಕ್ ನೀವು ಹೇಳೋದು? ಎಸ್ ಸರ್, ಇದು ಪ್ಯೂರ್ಲಿ ಆರ್ಗ್ಯಾನಿಕ್ ಬರುತ್ತೆ ಸರ್. ಆರ್ಗ್ಯಾನಿಕ್ ಈಗ ಮಾರ್ಕೆಟ್ ಅಲ್ಲಿ ನೋಡ್ಬೋದು ಸರ್, ನೀವು ಸುಮಾರು ಸ್ಟಾಲ್ ಅಲ್ಲಿ ನೋಡಿದ್ರೆ ಎನ್ ಪಿ ಕೆ ಇದೆ, ಬಯೋ ಫರ್ಟಿಲೈಸರ್ ಇದೆ ಅಂತ ಹೇಳ್ತಾರೆ. ಸೊ ಬೇರೆಯವ್ರಿಗಿಂತ ನಮ್ದು ಕಂಪೇರ್ ಮತ್ತು ನಮ್ದು ಏನು ಸ್ಪೆಷಲ್ ಇದೆ ಅಂತಂದ್ರೆ, ನಮ್ದು ಎನ್ ಅಲ್ಲೇ ಸರ್ ನಾಲ್ಕು ಟೈಪ್ ಬರುತ್ತೆ. ಎನ್ ಅಲ್ಲೇ ಅಜಿಟೋಬ್ಯಾಕ್ಟರ್, ಅಜೋಸ್ಪೈರ್ಲಿಯಂ, ಗ್ಲುಕ್ನೋ ಅಸಿಟೋಬ್ಯಾಕ್ಟರ್ ಮತ್ತು ರೈಜೋಮಿಯತ್ ಬರುತ್ತೆ ಸರ್. ನಾಲ್ಕು ಟೈಪ್ ಇದೆ. ಮತ್ತು ಇನ್ನೊಂದು ಬೇರೆ ಕಂಪ್ನಿಗಿಂತ ಮತ್ತು ಬೇರೆಯವ್ರಿಗಿಂತ ನಮ್ದು ಏನು ಜಾಸ್ತಿ ಇದೆ ಅಂದರೆ ಸೆಲ್ ಕೌಂಟ್ ಜಾಸ್ತಿ ಇದೆ ಸರ್. ಮತ್ತು ಸುಮಾರು ಈ ಕಂಪ್ನಿ ಎ ಎಸ್ ಎನ್ ಎಲ್ ಕಂಪ್ನಿಯು ಸುಮಾರು 5 ವರ್ಷದಿಂದ ಒಂದು ಒಳ್ಳೆ ಪ್ರಾಡಕ್ಟ್ನ ಕೊಡ್ತಾ ಬರ್ತಾ ಇದೆ ಸರ್ ರೈತರಿಗೆ. ಮತ್ತು ಅದೇ ರೀತಿಯಾಗಿ ಒಳ್ಳೆ ಸರ್ವಿಸು ಮತ್ತು ಗುಣಮಟ್ಟದ ಪ್ರಾಡಕ್ಟು ಮತ್ತು ಕಡಿಮೆ ಖರ್ಚಲ್ಲಿ ರೈತರಿಗಿನ ಪೂರೈಕೆ ಮಾಡ್ತಾ ಇದ್ದೀವಿ. ಸುಮಾರು ಆಲ್ ಓವರ್ ಕರ್ನಾಟಕದಲ್ಲಿ ಕೊಟ್ಟಿದ್ದೀವಿ ಸರ್. ಓಕೆ, ಇಲ್ಲಿ ಬಿಜಾಪುರದೊಳಗೆ ಇಲ್ಲಿ ರೈತರಿಗೆ ಗೆಟ್ ಮಾಡ್ಕೋಬೇಕಾದ್ರೆ ಎಲ್ಲಿ ಯಾರ ಹತ್ರ ಹೋಗ್ಬೇಕ್ರಿ ಇದನ್ನು? ಸರ್, ಇದು ಗುಲ್ಬರ್ಗಾದಲ್ಲಿ ಪ್ರಾಂಚೈಸ್ ಇದೆ ಸರ್, ಅಭಿಲಾಷ್ ವಿದ್ಯಾಧರ್ ಅಂತ ನಮ್ಮದೇ ಪ್ರಾಂಚೈಸ್ ಇದೆ. ಸೊ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ರೈತರಿಗೆ ಡೈರೆಕ್ಟ್ ಫೀಲ್ಡಿಗೆ ಹೋಗಿ ಅವರಿಗೆ ನಾವು ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಮಂತ್ಲಿ ಮಂತ್ಲಿ ಸರ್ವಿಸ್ನು ಕೊಡ್ತಾ ಇದ್ದೀವಿ ಸರ್. ಅದೇ ರೀತಿಯಾಗಿ ಯಾವುದೇ ರೈತರಿದ್ರು ನಮ್ಮ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಪ್ರಾಡಕ್ಟ್ನ ಅವ್ರ ಮನೆ ಬಾಗಿಲಿಗೆ ತಲುಪಿಸಿ ಸರ್. ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ಸರ್. ನಮ್ಮ ಮೊಬೈಲ್ ನಂಬರ್ 9902079824. ಈ ನಂಬರಿಗೆ ಕರೆ ಮಾಡಿದ್ರೆ ನಾವು ಒಂದೇ ನಂಬರ್ ಇದೆ, ಇನ್ನೊಂದು ನಂಬರ್ ಇದೆ. ಹಾಂ, ಇನ್ನೊಂದು ನಂಬರ್ ಇದೆ ಸರ್. ಹೇಳಿ. 9104882327. ಹಾಂ ನೋಡಿರಿ, ರೈತ ಬಂದವರು ಇವು ಮೊಬೈಲ್ ನಂಬರ್ ಹೇಳಿದ್ದಾರೆ. ಈ ಮೊಬೈಲ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಹೊಲಗಳಿಗೆ ನಿಮ್ಮ ತೋಟಗಳಿಗೆ ಬಂದು ಅದರ ಇದನ್ನು ಹೇಳ್ತಾರೆ, ಇಂಪಾರ್ಟೆನ್ಸ್ ಏನು. ಇಲ್ಲೊಂದು ಪವರ್ ಅರೇಕಾ ಶುಂಠಿ ಅಂತ ಇಟ್ಟಿರಲ್ಲ, ಅದು ಕೊಡ್ರಿ ಸ್ವಲ್ಪ. ಏನು ಸರ್ ಇದು ಪವರ್ ಅರೇಕಾ ಶುಂಠಿ? ಸರ್, ಇದು ಆ್ಯಕ್ಚುಲಿ ಪವರ್ ಅರೇಕಾ ಅಂದರೆ ಸರ್, ಇದು ಶುಂಠಿಗೆ ಕೊಳೆ ರೋಗ ಮತ್ತು ಅಡಿಕೆಯಲ್ಲಿ ಕೊಳೆ ರೋಗ ಅಥವಾ ನಮ್ಮ ತೊಗರಿ ಬೆಳೆಗಳಿಗೆ ಈಗ ನೆಟೆ ರೋಗ ಜಾಸ್ತಿ ಬರುತ್ತೆ ಸರ್. ಅದಕ್ಕೆ ನಾವು ಬೀಜೋಪಚಾರ ಆಗಿರ್ಬೋದು ಅಥವಾ ಡ್ರೆಂಚಿಂಗ್ ಮಾಡಿದ್ರೆ ಅದರಿಂದ ಬರೋಂಥ ರೋಗ ಆಗಿರ್ಬೋದು, ನೆಟೆ ಆಗಿರ್ಬೋದು ತುಂಬ ಕಡಿಮೆ ಆಗುತ್ತೆ ಸರ್. ಓಕೆ, ಈಗ ಹಾರ್ಟಿಕಲ್ಚರ್ ಇರ್ತವೆ, ಲಿಂಬೆ, ಮಾವು, ಸೀತಾಫಲ, ಈಗ ಅದಕ್ಕೆ ರೋಗಗಳು ಬರುವಂಥದ್ದಕ್ಕೆ ಸ್ಪ್ರೇ ಮಾಡೋದು ಯಾವ ರೀತಿ ತೆಗೆದಿರ ನೀವು? ಹಾಂ ಸರ್, ನಾವು ಮಾಡಿದ್ವಲ್ಲ ಸರ್, ಶೂಟಪ್ ಅಂತ ಇನ್ನೊಂದು ಪ್ರಾಡಕ್ಟ್ ಇದೆ. ಸೊ ಈ ಶೂಟಪ್ನ ಯಾವುದೇ ರೀತಿ ಬೆಂಕಿ ರೋಗ ಆಗಿರ್ಬೋದು ಮತ್ತು ಬೂದಿ ರೋಗ ಆಗಿರ್ಬೋದು, ಬೂದು ತುಪ್ಪಟ ರೋಗ ಆಗಿರ್ಬೋದು, ಎಲೆಗಳ ಮೇಲೆ ಯಾವುದೇ ಥರ ರೋಗ ಬರಲಿ, ಇದೊಂದು ಆರ್ಗ್ಯಾನಿಕ್ ಪ್ಯೂರ್ ಫಂಗಿಸೈಡ್ ಸರ್. ಇದರಲ್ಲಿ ಲವಂಗದಿಂದ ಎಲ್ಲ ಮಾವಿನ ಗಿಡಕ್ಕೂ ಹೊಡಿ, ಮಾವಿನ ಗಿಡ ಆಗಿರ್ಬೋದು, ಲಿಂಬೆ ಆಗಿರ್ಬೋದು, ಬಾರಿ ಆಗಿರ್ಬೋದು, ದಾಳಿಂಬೆ ಆಗಿರ್ಬೋದು, ಎಲ್ಲ ಬೆಳೆಗಳಿಗೂ ಉಪಯೋಗಿಸ್ಬೋದು ಸರ್. ಎಲ್ಲ ರಿಸಲ್ಟ್ ಬಂದವರು, ಎಲ್ಲ ಥರ ರಿಸಲ್ಟ್ ಇದೆ ಸರ್. ನಮ್ದು ಯೂಟ್ಯೂಬ್ ಚಾನಲ್ ಇದೆ, ಸೊ ಅದರಲ್ಲಿ ಕೂಡ ನೀವು ರಿಸಲ್ಟ್ ಹೋಗಿ ಎ ಎಸ್ ಎನ್ ಎಲ್ ಸರ್ಚ್ ಮಾಡಿದ್ರೆ ಸುಮಾರು ವಿಡಿಯೋ, ಸುಮಾರು ನಿಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಹೇಳಿ. ನಮ್ಮ ಯೂಟ್ಯೂಬ್ ಚಾನಲ್ ಎ ಎಸ್ ಎನ್ ಎಲ್ ಇಂಡಿಯಾ ತೊಡೆದ್ರೆ ನಿಮಗೆ ಯೂಟ್ಯೂಬ್ ಚಾನಲ್ನ ಬರುತ್ತೆ. ಎ ಎಸ್ ಎನ್ ಎಲ್ ಇಂಡಿಯಾ ಅಂತ ಹೊಡೆದ್ರೆ ಯೂಟ್ಯೂಬ್ದೊಳಗೆ ಇವ್ರು ಯೂಟ್ಯೂಬ್ ಬರುತ್ತೆ. ಹಾಂ, ನೀವು ಹೊಡೆದು ಇದನ್ನು ನೋಡ್ಬೋದು. ಇದು ಎಲ್ಲ ಹಾರ್ಟಿಕಲ್ಚರ್ದವರು ಇದು ಶೂಟಪ್ ಅಂತ ತೆಗೆದಿದ್ದಾರೆ, ಯಾವುದೇ ರೋಗ ಬೀಳಲಾರ್ದಂಗೆ ಅದನ್ನು ತೊಗೋಬೋದು. ಇವ್ರ ನಂಬರು ಹೇಳಿದ್ದೇವೆ, ಅದನ್ನು ಕಾಂಟ್ಯಾಕ್ಟ್ ಮಾಡಿರಿ ಪ್ಲೀಸ್. ಹಾಂ, ಎಸ್ ಸರ್, ಧನ್ಯವಾದಗಳು ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್.